ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಂದು ಸಿಂಗಲ್ ಸ್ಟೆಪ್ನಲ್ಲಿ ಗ್ರ್ಯಾಂಡಾಗಿ ಕಾಣುವಂತಹ ಒಂದು ಡಿಸೈನ್ನ ನಿಮಗೆ ಹೇಗೆ ಹಾಕೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು ಯೂಸ್ ಮಾಡ್ತಿರೋವಂಥ ಸ್ಯಾರಿ ಬಂದು ಪಿಂಕಲ್ಲಿ ಇದೆ, ಹಾಗೆ ಪಲ್ಲು ಬಂದು ಗ್ರೀನ್ ಕಲರಲ್ಲಿದೆ, ಜರಿ ಬಂದು ಕಾಪರ್ ಜರಿ ಆಗಿರೋದ್ರಿಂದ ನಾನು ಈ ಸ್ಯಾರಿಗೆ ಕಾಪರ್ ಕಲ್ಲರ್ನ ರೌಂಡ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಈ ರೀತಿಯಾದಂಥದ್ದು. ಹಾಗೆ ಮಲ್ಟಿ ಕಲ್ಲರಲ್ಲಿ ಇರುವಂತಹ ಕ್ರಿಸ್ಟಲ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಯೂಸ್ ಮಾಡ್ತಿರುವಂತಹ ನೀಡಲ್ ಬಂದು ನೀಡಲ್ ನಂಬರ್ 10 0.75 mm ಯೂಸ್ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಈಗ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಗಂಟಾಕಿರೋಂತಹ ಭಾಗನ ಸ್ಯಾರಿಯ ಹಿಂಬದಿಯಲ್ಲಿಟ್ಟು ಒಂದು ಲಾಕ್ನ ಮಾಡ್ಕೋತಾ ಇದ್ದೀನಿ. ಈ ರೀತಿಯಾಗಿ ಲಾಕ್ ಮಾಡಿಕೊಂಡು ಆದಮೇಲೆ ನಾನಿಲ್ಲಿ 5 ಚೈನ್ಗಳನ್ನ ಹಾಕೋತಾ ಇದ್ದೀನಿ. 5 ಚೈನ್ನ ಹಾಕಿಬಿಟ್ಟು ಹೀಗೆ ಇಟ್ಟು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡೋಣ. ಲಾಕ್ ಮಾಡಿ ಆದಮೇಲೆ ಮತ್ತೆ ಎಕ್ಸ್ಟ್ರಾ 2 ಚೈನ್ಗಳನ್ನ ಹಾಕಿ ನೀಡಲ್ ಮೇಲೆ ದಾರ ತಗೊಂಡು ಇಲ್ಲಿ ಒಂದು ಡಬಲ್ ಕ್ರೋಷೆಟ್ನ ಹಾಕೋತಾ ಇದ್ದೀನಿ. 2 ಲೂಪ್ಸಿಂದ ಒಂದು ಮತ್ತು ಲಾಸ್ಟ್ 2 ಲೂಪಿಂದ ಒಂದು. ನೋಡಿ, ಒಂದು ಸರ್ತಿ ನೀಡಲ್ ಮೇಲೆ ದಾರನ ತಗೊಂಡು ಚುಚ್ಚಿ 3 ಲೂಪ್ಸ್ ಇರುತ್ತೆ. ಫಸ್ಟ್ 2 ಒಂದು ಸರ್ತಿ, ನೆಕ್ಸ್ಟ್ 2 ಒಂದು ಸರ್ತಿ ದಾರನ ತೆಗಿಬೇಕು. ಇದೇ ರೀತಿಯಾಗಿ ನಾನು 4 ಡಬಲ್ ಕ್ರೋಷೆಟ್ಗಳನ್ನ ಹಾಕೋತಾ ಇದ್ದೀನಿ. ಫಸ್ಟಲ್ಲಿ ಹಾಕಿರುವಂತಹ 2 ಚೈನು ಸೇರಿಬಿಟ್ಟು 5 ಡಬಲ್ ಕ್ರೋಷೆಟ್ ಥರ ಕಾಣಿಸುತ್ತೆ. ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ. ಇದಾದ ನಂತರ ನಾನಿಲ್ಲಿ ಒಂದು ಕ್ರಿಸ್ಟಲ್ ಬೀಡ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹೀಗೆ ಕ್ರಿಸ್ಟಲ್ ಬೀಡ್ನ ದಾರಕ್ಕೆ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ನ ಮಾಡ್ಕೋತಾ ಇದ್ದೀನಿ. ಬೀಡ್ ಲಾಕ್ ಆದಮೇಲೆ ನೀಡಲ್ ಮೇಲೆ ಒಂದು ಸತಿ ದಾರನ ತಗೊಂಡು ಸ್ವಲ್ಪ ಕ್ರಾಸಲ್ಲಿ ವಿ ಶೇಪಲ್ಲಿ ಬರುವಂತಹ ಒಂದು ಡಬಲ್ ಕ್ರೋಷೆಟ್ನ ಹಾಕೋತಾ ಇದ್ದೀನಿ. ನೋಡಿ, ಹೀಗೆ ಡಬಲ್ ಕ್ರೋಷೆಟ್ ಹಾಕುವಾಗ ಸ್ವಲ್ಪ ಹೀಗೆ ಎಳೆದುಬಿಟ್ಟು ಫಸ್ಟ್ 2 ಲೂಪಿಂದ ಒಂದು ಸತಿ, ನೆಕ್ಸ್ಟ್ 2 ಲೂಪಿಂದ ಒಂದು ಸತಿ ಮಾಡ್ಕೋಬೇಕು. ಆಗ ಡಿಸೈನ್ ತುಂಬ ನೀಟಾಗಿ ಬರುತ್ತೆ. ನಂತರ 2 ಚೈನ್ಗಳನ್ನ ಹಾಕೋತಾ ಇದ್ದೀನಿ. ಚೈನ್ ಹಾಕಿ ಆದಮೇಲೆ ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಕಾಪರ್ ಬೀಡ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಇನ್ಸರ್ಟ್ ಆದಮೇಲೆ ನೀಡಲ್ ಮೇಲೆ 2 ಟೈಮ್ಸ್ ದಾರನ ತಗೊಂಡು ತ್ರಿಬಲ್ ಕ್ರೋಷೆಟ್ನ ಹಾಕ್ಕೋತಾ ಇದ್ದೀನಿ. ಒಂದು ತ್ರಿಬಲ್ ಕ್ರೋಷೆಟ್ ಆದಮೇಲೆ ಮತ್ತೆ ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ನಿಮಗೆ ತ್ರಿಬಲ್ ಕ್ರೋಷೆಟ್ನ ಹಾಕೋದು ಗೊತ್ತಿದೆ ಅನ್ನೋ ಕಾರಣಕ್ಕಾಗಿ ನಾನು ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಈಗ ನೀಡಲ್ ಮೇಲೆ ದಾರನ ತಗೊಂಡು ಗ್ಯಾಪಲ್ಲಿ ಒಂದು ಸತಿ ತೆಗೆದು ಈಗ 4 ಲೂಪ್ಸ್ ಆಗುತ್ತೆ, ಸಾರಿ 3 ಲೂಪ್ಸ್ ಆಗುತ್ತೆ. ಫಸ್ಟ್ 2 ಒಂದು ಸತಿ, ನೆಕ್ಸ್ಟ್ 2 ಒಂದು ಸತಿ, ಹಾಗೆ ಲಾಸ್ಟ್ 2 ಒಂದು ಸತಿ ದಾರನ ತೆಗಿತಾ ಇದ್ದೀನಿ. ಇದಾದ ನಂತರ ಮತ್ತೆ ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ನಾವು ಇದೇ ರೀತಿಯಾಗಿ ತ್ರಿಬಲ್ ಕ್ರೋಷೆಟ್ನ ಹಾಕೋತಾ ಹೋಗಬೇಕು. ನೀವು ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈಗ ಗೊತ್ತಾಯಿತು ಅನ್ನೋ ಕಾರಣಕ್ಕಾಗಿ ನಾನು ಸ್ವಲ್ಪ ಫಾಸ್ಟಾಗಿ ಹಾಕ್ಕೋತಾ ಹೋಗ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಬರುತ್ತೆ ತ್ರಿಬಲ್ ಕ್ರೋಷೆಟ್. ಮತ್ತೆ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಇದೇ ರೀತಿಯಾಗಿ ನಾವು 8 ಟೈಮ್ಸು ತ್ರಿಬಲ್ ಕ್ರೋಷೆಟ್ನ ಹಾಕ್ಕೋಬೇಕಾಗತ್ತೆ. ಈ ಡಿಸೈನ್ ನಿಮಗೆ ತುಂಬ ಗ್ರ್ಯಾಂಡ್ ಲುಕ್ನ ಕೊಡುತ್ತೆ.
ನೋಡಿ ಫುಲ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ಹೀಗೆ ಇಟ್ಟು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡೋಣ. ಲಾಕ್ ಮಾಡಿ ಆದಮೇಲೆ ಮತ್ತೆ ಪಕ್ಕದಲ್ಲಿ ಮತ್ತೊಂದು ಸಿಂಗಲ್ ಕ್ರೋಷೆಟ್ನ ಹಾಕೋತಾ ಇದ್ದೀನಿ. ಸಿಂಗಲ್ ಕ್ರೋಷೆಟ್ ಹಾಕಿ ಆದಮೇಲೆ ನಾನಿಲ್ಲಿ ಫೈವ್ ಚೈನ್ಗಳನ್ನ ಹಾಕೋತಾ ಇದ್ದೀನಿ. ಫೈವ್ ಚೈನ್ನ ಹಾಕಿ ಹೀಗೆ ಇಟ್ಟು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡೋಣ. ಲಾಕ್ ಮಾಡಿ ಆದಮೇಲೆ ಮತ್ತೆ ಎಕ್ಸ್ಟ್ರಾ ಟೂ ಚೈನ್ಗಳನ್ನ ಹಾಕ್ಕೋತಾ ಇದ್ದೀನಿ. ಟೂ ಚೈನ್ ಹಾಕಿ ಆದಮೇಲೆ ಅದ್ರ ಪಕ್ಕದಲ್ಲೇ ಮತ್ತೆ ನಾಲ್ಕು ಡಬಲ್ ಕ್ರೋಷೆಟ್ಗಳನ್ನ ಹಾಕ್ಕೊಳ್ಳೋಣ. ಹೀಗೆ ಫಸ್ಟಲ್ಲಿ ಮಾಡಿದ್ವಲ್ಲ ಅದೇ ರೀತಿಯಾಗಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಆ ಟೂ ಚೈನ್ಗಳು ಸೇರಿಬಿಟ್ಟು ಫೈವ್ ಡಬಲ್ ಕ್ರೋಷೆಟ್ ಥರ ಕಾಣಿಸುತ್ತೆ. ಇದಾದ ನಂತರ ಇಲ್ಲಿ ಮತ್ತೆ ಒಂದು ಕ್ರಿಸ್ಟಲ್ ಬೀಡ್ನ ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಕ್ರಿಸ್ಟಲ್ ಬೀಡ್ನ ಇನ್ಸರ್ಟ್ ಮಾಡಿ ಅದನ್ನ ಲಾಕ್ ಮಾಡ್ಕೋತಾ ಇದ್ದೀನಿ. ಹಾಗೆ ನೀಡಲ್ ಮೇಲೆ ಒಂದ್ಸತಿ ದಾರನ ತಗೊಂಡು ವಿ ಶೇಪಲ್ಲಿ ಬರೋ ರೀತಿಯಾಗಿ ಸ್ವಲ್ಪ ದೂರದಲ್ಲಿ ಚುಚ್ಚಿ ಒಂದು ಡಬಲ್ ಕ್ರೋಷೆಟ್ ಹಾಕೋತಾ ಇದ್ದೀನಿ. ಅದೇ ರೀತಿಯಾಗಿ ಮತ್ತೆ ಇಲ್ಲಿ ಒಂದು ಆರ್ಚ್ನ ಹಾಕೋಣ. ಫಸ್ಟಲ್ಲಿ ಟೂ ಸಿಂಗಲ್ ಚೈನ್ಗಳನ್ನ ಹಾಕೋತಾ ಇದ್ದೀನಿ. ಇದಾದ ನಂತರ ಒಂದು ಬೀಡ್ನ ಇನ್ಸರ್ಟ್ ಮಾಡೋಣ. ಇಲ್ಲಿ ನೋಡಿ ಬೀಡ್ನ ಇನ್ಸರ್ಟ್ ಆದಮೇಲೆ ಬೀಡ್ನ ಲಾಕ್ ಮಾಡ್ತಾ ಇಲ್ಲ, ಹಾಗೆ ಡೈರೆಕ್ಟಾಗಿ ತ್ರಿಬಲ್ ಕ್ರೋಷೆಟ್ನ ಹಾಕೋತಾ ಇದ್ದೀನಿ. ಹೀಗೆ ಫಸ್ಟಲ್ಲಿ ಹಾಕಿದ್ವಲ್ಲ ಏಟ್ ತ್ರಿಬಲ್ ಕ್ರೋಷೆಟ್ನ ಹಾಗೆ ಒಂದೊಂದು ಬೀಡ್ನ ಇನ್ಸರ್ಟ್ ಮಾಡ್ಕೋತಾ ಏಟ್ ತ್ರಿಬಲ್ ಕ್ರೋಷೆಟ್ನ ಹಾಕ್ಕೋಬೇಕು. ಮತ್ತು ಒಂದು ತ್ರಿಬಲ್ ಕ್ರೋಷೆಟ್ನ ಹಾಕ್ಕೋತಾ ಇದ್ದೀನಿ. ತ್ರೀ ಲೂಪ್ಸ್ ಇರುತ್ತೆ. ಫಸ್ಟ್ ಟೂ ಲೂಪಿಂದ ಒಂದ್ಸತಿ ದಾರನ ತೆಗಿಬೇಕು, ಹಾಗೆ ನೆಕ್ಸ್ಟ್ ಟೂ ಲೂಪಿಂದ ಒಂದ್ಸತಿ ದಾರನ ತೆಗಿಬೇಕು, ಹಾಗೆ ಲಾಸ್ಟ್ ಟೂ ಲೂಪಿಂದ ಒಂದ್ಸತಿ ದಾರನ ತೆಗಿಬೇಕು. ನಿಮಗೆ ಗೊತ್ತಾಯಿತು ಅನ್ನೋ ಕಾರಣಕ್ಕಾಗಿ ನಾನಿಲ್ಲಿ ಸ್ವಲ್ಪ ಫಾಸ್ಟಾಗಿ ಹಾಕೋತಾ ಇದ್ದೀನಿ. ಇದನ್ನು ಕೂಡ ತುಂಬ ಡೀಟೇಲಾಗಿ ತೋರಿಸ್ತಾ ಹೋದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ, ಆದ್ದರಿಂದ ಸ್ವಲ್ಪ ಫಾಸ್ಟಾಗಿ ಹಾಕೋತಾ ಇದ್ದೀನಿ. ನೋಡಿ ಈಗ ಏಟ್ ತ್ರಿಬಲ್ ಕ್ರೋಷೆಟ್ನ ಹಾಕೋತಾ ಇದ್ದೀನಿ. ಏಟ್ ತ್ರಿಬಲ್ ಕ್ರೋಷೆಟ್ನ ಹಾಕಿ ಆದಮೇಲೆ ಈ ರೀತಿಯಾಗಿ ಆರ್ಚ್ ಬರುತ್ತೆ. ಹೀಗೆ ಇಟ್ಟು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ. ಹೀಗೆ ನಾವು ಫುಲ್ ಸ್ಯಾರಿನ ಕಂಪ್ಲೀಟ್ ಮಾಡಿಕೊಂಡು ಹೇಗೆ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿ ಈ ರೀತಿಯಾಗಿ ಆರ್ಚ್ ಬರುತ್ತೆ. ಫುಲ್ ಸ್ಯಾರಿ ಕಂಪ್ಲೀಟ್ ಆದಮೇಲೆ ಅದು ಈ ರೀತಿಯಾಗಿ ಡಿಸೈನ್ ಕಾಣಿಸ್ತಾ ಇದೆ. ಇಲ್ಲಿ ನಾನು ಕುಚ್ಚು ಹಾಕಲಿಕ್ಕೆ ಗ್ರೀನ್ 35 ಎಳೆ ಹಾಗೆ ಪಿಂಕ್ 35 ಎಳೆನ ತಗೊಂಡಿದ್ದೀನಿ. ಈ ರೀತಿಯಾಗಿ ಡಬಲ್ ಕಲರ್ ಕುತ್ನ ಹೇಗೆ ಹಾಕೋದು ಅನ್ನೋದು ಬೇಕು ಅಂತಾದರೆ ನಾನು ಆಲ್ರೆಡಿ ಹಳೆ ವಿಡಿಯೋದಲ್ಲಿ ಪೋಸ್ಟ್ ಮಾಡಿದ್ದೀನಿ, ಅದನ್ನ ನೀವು ನೋಡ್ಕೋಬೋದು. ಹಾಗೆ ಇಲ್ಲಿ ಡಬಲ್ ಕ್ರೋಷೆಟ್ಗಳನ್ನ ಹಾಕಿದ್ವಲ್ಲ ಅಲ್ಲಿ ಬೇಕಾದರೆ ನೀವು ಸ್ಟೋನ್ ಚೈನ್ನ ಅಂಟಿಸ್ಕೋಬೋದು, ಆಗ ನಿಮಗೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಈ ಡಿಸೈನ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇರೆ ಡಿಸೈನ್ ಜೊತೆ ಸಿಗ್ತೀನಿ. ಇಲ್ಲಿವರೆಗೂ
ಹೀಗೆ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.